ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ಡಿಸೆಂಬರ್ 31 ಕ್ಕೆ ಕರೆ ಕೊಟ್ಟಿವೆ ಆದರೆ ಈ ಬಂದ್ಗೆ ಹಲವು ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇಲ್ಲ ಇದು ನಿಜಕ್ಕೂ ಬಂದ್ ಸೂಕ್ತ ಅಲ್ಲ ಇರುವ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತವೆ ಜೊತೆಗೆ ಬಂದ್ ಒಂದೇ ಮಾರ್ಗ ಅಲ್ಲ ಇರುವ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇರುವಂತದ್ದು ವಾಟಾಳ್ ನಾಗರಾಜ್ಗೆ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ ಈ ಬಗ್ಗೆ ಮಾತನಾಡೋದಕ್ಕೆ ಗಡಿವೃದ್ಧಿ ಹೋರಾಟ ಸಮಿತಿಯ ಬಿಕೆಆರ್ ರಾವ್ ಬೈಂದೂರ್ ಅವರ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಲೋ ಸರ್ ನಮಸ್ಕಾರ ನಮಸ್ಕಾರ ಅಮ್ಮ सर कर्नाटक बंद के करे कोट्टिवे वाटाळ नागराज नेतृत्व में कन्नड पर संघटने एमईएस अन्न निषेधिसबेकु अन्नोदु अवर आग्रह तावेनंतिरि तम्म अभिप्राय एनु बेंबल इदेया वाटाळ नागराज अवरिगे अदु कायम आगिदे बंद मैसूर बैंक अवरिगे बंद करे कोडोदु अवरु यारिगे इदु सभे करिबेकु एल्लर बेंबल पडेकोळ्ळबेकु अन्नोदु यावुदु इरोदिल्ल ಅಷ್ಟಲ್ಲ ಅವರದು ಈಗ ನಮ್ಮ ಜಗದೀಶ್ ಮಾತಾಡೋದು ಕೇಳಿಸ್ಕೊಂಡೆ ಆದ್ರೆ ಅವರಿಗೆಲ್ಲ ಗೊತ್ತಿಲ್ಲ ಇವರು ಹಿಂದೆಯಿಂದಲೂ ಅದೇ ಕೆಲಸ ಅದು ಬಂದ ಯಾರು ಮಾಡೋದಿಲ್ಲ ಬಂದು ಕರೆ ಬಂದ ಅಂತ ಕುಣಿತಾರೆ ಅಷ್ಟೇ ಕುಣಿಯೋ ಮೊದಲು ಜನರ ಆಶೋತ್ತರಗಳನ್ನ ಮತ್ತು ಸ್ವಾಸ್ಥ್ಯತೆ ಮತ್ತು ಈಗಿನ ಪರಿಸ್ಥಿತಿಯನ್ನ ನಾವು ಅವಲೋಕಿಸಿ ಒಂದು ಬಂದ್ ಕರೆ ಕೊಡಬೇಕು ನಿಂತ್ಕೊಂಡಲ್ಲೇ ಬಂದ್ ಕರೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಮೇಡಮ್ ಅದು ಸಂಪರ್ಕ ಮಾಡೋ ಅಭ್ಯಾಸ ಇಲ್ಲ ಅವರಿಗೆ ಅವರಿಗೆ ತಲೆಬುಡ ಯಾವುದು ಇಲ್ಲ ಹೋರಾಟಕ್ಕೆ ಅದು ಈಗ ಅಲ್ಲ ದೇವರಾಜ ಅರಸು ಕಾಲದಿಂದ ನೋಡ್ತಾ ಇದ್ದೇವೆ ನಾವು ಅವರಿಗೆ ಅಭ್ಯಾಸ ಆಗಿದೆ ಈಗ ಈಗ ಹೊಸ ಹೋರಾಟಗಾರ ಹುಡುಗರಿಗೆ ಗೊತ್ತಿಲ್ಲ ಅದು ಅವರಿಗೆ ಒಂದು ಪ್ರಚಾರ ಬೇಕು ರೋಡಿಗೆ ಬರಬೇಕು ಅಲ್ಲಿ ಬೆಳಗಾವಿಯಲ್ಲಿ ಆಗಬಹುದು ಕೊಲ್ಲಾಪುರ ಸೊಲ್ಲಾಪುರ ನಿಪ್ಪಾಣಿ ಖಾನಾಪುರ ಜೊತೆ ಅಥವಾ ಗಡಹಿಂಗ್ಲಜ ಅಲ್ಲಿ ಕನ್ನಡಿಗರ ಮೇಲೆ ಏನೇ ದೌರ್ಜನ್ಯ ನಡೆದ್ರು ಅಲ್ಲಿ ಕಾಪಾಡೋರು ಯಾರಿಲ್ಲ ಇಲ್ಲಿ ಕೂತ್ಕೊಂಡು ಇವರು ಬೇಳೆಕಾಳು ಬೇಯಿಸ್ಕೊಳ್ಳೋದು ಬಿಟ್ರೆ ಇಲ್ಲಿ ಅಲ್ಲಿಯ ಪರಿಸ್ಥಿತಿ ಈಗಿನ ಸದ್ಯದ ಸ್ಥಿತಿಗತಿಗಳನ್ನ ನೋಡೋರು ಯಾರು ಇಲ್ಲ ಅಲ್ಲ ಎಂಎಸ್ ನಿಷೇಧಿಸಬೇಕು ಅನ್ನೋದು ಆಗ್ರಹಕ್ಕೆ ಸಮ್ಮತಿ ಇದೆಯಾ ಹೇಗೆ ಎಂಇಎಸ್ ನ ನಿಷೇಧ ಮಾಡಲೇಬೇಕು ಅದಕ್ಕೆ ಸಂವಿಧಾನಾತ್ಮಕವಾಗಿ ಸಂವಿಧಾನದಲ್ಲಿ ಅನೇಕ ಮಾರ್ಗಗಳಿದ್ದಾವೆ ಆ ಮಾರ್ಗ ಹಿಡ್ಕೊಂಡು ಮಾಡೋದು ಬಿಟ್ಟು ಈಗಿನ ಪರಿಸ್ಥಿತಿಯಲ್ಲಿ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಮತ್ತು ಕಂಪನಿ ಕಾರ್ಖಾನೆಗಳಿಗೆಲ್ಲ ದುಡ್ಕೊಳ್ತಿನ ಜೀವಗಳಿಗೆ ತೊಂದರೆ ಕೊಟ್ಟುಕೊಂಡು ಅವರನ್ನ ಅವರ ಮೇಲೆ ಕೆಲವೊಂದು ಇದು ಪುಂಡಾಟಿಕೆ ಮಾಡೋದು ನಮ್ಮ ನಮ್ಮ ಇದಲ್ಲ ಅದು ಮರಾಠರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಾವು ಏನಿದೆ ಇದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಒಮ್ಮತದ ನಿರ್ಣಯ ಕೈಗೊಂಡು ಕೇಂದ್ರ ಗೃಹ ಖಾತೆಯಿಂದ ಅದನ್ನ ಚುನಾವಣಾ ಒಂದು ಪಕ್ಷವಾಗಿದ್ದರಿಂದ ಅದು ಸಂಘಟನೆ ಕೇವಲ ಸಂಘಟನೆ ಅಲ್ಲ ಚುನಾವಣೆ ಪಕ್ಷ ಕೂಡ ಹೌದದು ಅದನ್ನ ಬೇರೆ ಸಮಿತಿಕ್ಕಿಂತ ಒಗಿಬೇಕಮ್ಮ ಈ ಹಿಂದೆ ಅನೇಕ ಸಲ ನಾನು ಪ್ರೊಫೆಸರ್ ಮಧುದಂಡವತೆ ಕಾಲದಿಂದ ಬಾಳ ಠಾಕ್ರೆ ಕಾಲದಿಂದ ಅವರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದೆ ಕರ್ನಾಟಕ ಗಡಿ ಹೋರಾಟ ಸಮಿತಿ ಏನು ಇವತ್ತು ನಿನ್ನೆದಲ್ಲ ಕಳೆದ 50 ವರ್ಷದಿಂದ ಹೋರಾಟ ನಡೀತಾ ಇದೆ ಇಲ್ಲಿ ಅಲ್ಲ ಎಲ್ಲಿ ಎಲ್ಲಿ ಹಾಗಿದ್ರೆ ಹೋರಾಟದ ಹಾದಿಯನ್ನ ಏನಾದ್ರೂ ಬದಲಾಯಿಸಬೇಕಾ ಯಾಕೆ ಅಲ್ಲಿ ಒತ್ತಡ ಹಾಕಬೇಕು ಇನ್ನಷ್ಟು ಆಗ್ರಹ ಮಾಡಬೇಕು ಇವರು 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 ಹೋರಾಟವೇ ಸರಿ ಇಲ್ಲ ಇವರ ಹೋರಾಟಕ್ಕೆ ತಲೆಬುಡಗಳಿಲ್ಲ ಈಗ ನಿಂತಲ್ಲೇ ಹೋರಾಟವನ್ನು ನಿರ್ಧಾರ ಮಾಡೋದು ಸರಿಯಲ್ಲ ಅದು ಪತ್ರಕರ್ತರಿರ್ಬೋದು ಸ್ಥಳೀಯ ಆಯ್ತಿಗಳಿರ್ಬಹುದು ಹೋರಾಟಗಾರರಿರಬಹುದು ಸ್ಥಳೀಯ ಮುಖಂಡರು ಇರಬಹುದು ಎಲ್ಲರನ್ನು ಅವರ ಪರಿಸ್ಥಿತಿಯನ್ನು ಅಲ್ಲಿಯ ಸ್ಥಿತಿಗತಿಯನ್ನು ಸೂಕ್ಷ್ಮತೆಯನ್ನು ಗಮನಿಸಬೇಕಾಗಿದೆ ಯಾವುದನ್ನೂ ಗಮನಿಸದೆ ಏಕಾಏಕಿಯಾಗಿ ತನ್ನಗೆ ತಾನೇ ನಿರ್ಧಾರ ತಗೊಳ್ಳೋದು ಇದೆಯಲ್ಲ ಅದು ಸ್ವಯಂ ಪ್ರತಿಷ್ಠೆ ಹೋರಾಟ ಅವರ ಸ್ವಯಂಕೃತವಾದ ಪ್ರಚಾರಕ್ಕೆ ಅಂತ ಯಾರಿಗೂ ಅರ್ಥ ಆಗ್ತದೆ ಅಂದ್ರೆ ಇಷ್ಟು ವರ್ಷಗಳ ಹೋರಾಟದಿಂದ ಆದದ್ದು ಆಗದೇ ಇದ್ದದ್ದು ಒಂದು ಬಂದ್ನಿಂದ ಆಗಲ್ಲ ಅಂತೀರಿ ಅವರಿಗೆ ಆಮೇಲೆ ಅವರಿಗೆ ಈ ನಿಷೇಧ ಆಗೋದಕ್ಕಿಂತ ಪ್ರಚಾರ ಬೇಕು ಈಗ ನಿಷೇಧ ಆಗೋದಕ್ಕೆ ಈ ಹಿಂದೆ ಗೋಕಾಕ್ ಚಳುವಳಿ ಮಾಡುವಾಗ ಎಲ್ಲೋಗಿದ್ರು ವಾಟಾಳ್ ನಾಗರಾಜು ಎಲ್ಲಿದ್ರು ಅಂತ ಕೇಳಿ ಅವರಿಗೆ ಅಲ್ಲ ಈಗ ಒಂದೇ ಧ್ವನಿಯಾಗಿ ಸಾಕಬೇಕಾಗಿದೆಯಲ್ಲ ಸರ್ ಹಾಗಾಗಿ ಆ ನಿಟ್ಟಿನಲ್ಲಿ ಏನ್ ಕ್ರಮ ಆಗ್ಬೇಕು ಅಂತೀರಿ ಸರ್ಕಾರವನ್ನ ಏನ್ ಆಗ್ರಹಿಸ್ತೀರಿ ಅವತ್ತಿನ ದಿವಸ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಯುವಾಗ ಯಾರೂ ಇಲ್ಲ ಗಡಿ ಹೋರಾಟ ಸಮಿತಿ ಒಂದೇ ಅಲ್ಲಿ ಎದುರು ನಿಂತ್ಕೊಂಡಿದೆ ಇವತ್ತು ಇವರೆಲ್ಲರೂ ಆ ಹೋರಾಟ ಈ ಹೋರಾಟ ದಿಶೆ ಅದಕ್ಕೆ ಕಾನೂನು ಮೂಲಕ ವಿಧಾನಸಭೆ ವಿಧಾನ ಪರಿಷತ್ ಹಾದಿಯಲ್ಲಿ ತಗೊಂಡು ಹೋಗಿ ಕೇಂದ್ರದಲ್ಲಿ ಇದು ಮಾಡೋದಕ್ಕೆ ನಮ್ಮ 25 MPಗಳು ಅಲ್ಲಿ ಬಡದಾಡಿದ್ರು ಅದು ಅದನ್ನ ಕಿತ್ತು ಬಿಸಾಕ್ಬೇಕು ಬೇರೆ ಸಮೇತ ಅದು ಬಿಟ್ಟು ಜನರಿಗೆ ತೊಂದರೆ ಕೊಟ್ಕೊಂಡು ಸಾರ್ವಜನಿಕರಿಗೆ ಮೈಕ್ ಹಿಡ್ಕೊಂಡು ತಿರುಗಾಡಿದ್ರೆ ಈ ಬಂದ್ಗೆ ಗಡಿ ಹೋರಾಟ ಸಮಿತಿ ಅದಕ್ಕೆ ಬಂದ್ ಯಾವತ್ತೂ ಅವ್ರ ಬಂದ್ಗೆ ಯಾವತ್ತೂ ಇದು ಕೊಟ್ಟಿಲ್ಲ ಇವತ್ತಲ್ಲ ಇವನ್ ಹಿಂದಿದ್ದು ಕೊಟ್ಟೆ ಯಾಕಂದ್ರೆ ಬೆಲೆ ಇಲ್ಲದಿದ್ದು ಬಂದು ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಬಿಕೆಆರ್ ರಾವ್ರೆ ಏಷ್ಯಾನೆಟ್ ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.